ನಮಸ್ಕಾರ, ನಾವೆಲ್ಲ ಜೊತೆಗಿದ್ದೀವಿ. ಒಂದು ಸತ್ಸಂಗ ಇದು ಅಲ್ವಾ. ಇವತ್ತು ಸಂತ ಭಕ್ತ ನರಹರಿ ಚರಿತ್ರೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಕೃಷ್ಣಾಯ ದತ್ತ ರೂಪಾಯ ಕೇಶನಾಶಾಯ ಧೀಮಹಿ ನಮಃ ಶ್ರೀ ಪಾಂಡುರಂಗಾಯ ಭಾವಗಮ್ಯಾಯ ವ್ಯಾಪಿನೇ. ಪಾಂಡುರಂಗ ಅಲ್ವಾ, ಸಾಧು ಸಂತ ಸಜ್ಜನರಿಗೆಲ್ಲ ಪರಮ ಪೂಜ್ಯ ತಾಣ ಪಂಡರಾಪುರ. ಈ ಪಂಡರಾಪುರದಲ್ಲಿ ನರಹರಿ ಸೋನಾ ಅಂತ ಭಗವದ್ ಭಕ್ತ ಇದ್ದ. ಅವನು ವಿಶ್ವಕರ್ಮ ಕುಲದಲ್ಲಿ ಜನಿಸಿದ್ದ. ನಿತ್ಯ ಶಿವಪೂಜನ ಭಕ್ತಿಯಿಂದ ಮಾಡ್ತಾ ಇದ್ದ. ಶಾಸ್ತ್ರಾದಿಗಳನ್ನೆಲ್ಲ ಅಭ್ಯಾಸ ಮಾಡಿದ್ರೂ ಅವನಿಗೆ ಶಿವಭಕ್ತಿ ಬಿಟ್ಟರೆ ಯಾವ ದೇವರಲ್ಲೂ ಭಕ್ತಿ ಇರಲಿಲ್ಲ. ಶಿವನನ್ನು ನೋಡುವ ಈ ನಯನಗಳು ಬೇರೆ ಯಾವ ದೇವರನ್ನು ಎಂದಿಗೂ ನೋಡಬಾರದು ಅಂತ ಒಂದು ಹಠ ಅವನಲ್ಲಿ. ಶಿವ 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 ಅಷ್ಟೇ. ಹೀಗಿರುವಾಗ ಆ ಕ್ಷೇತ್ರದಲ್ಲಿ ಇದ್ದ ಒಬ್ಬ ಸಾಹುಕಾರ ಪ್ರತಿದಿನ ಅವನು ಪಂಡರಾಪುರದ ಪಾಂಡುರಂಗನನ್ನು ಸಂದರ್ಶಿಸುತ್ತ ಶ್ರೀ ವಿಠಲ ವಿಠಲನ ಭಕ್ತ ಪಾಂಡುರಂಗನಲ್ಲಿ, ಹೇ ದೇವಾದಿದೇವ, ನನಗೊಬ್ಬ ಪುತ್ರನನ್ನು ದಯಪಾಲಿಸು. ನೀನು ನನಗೆ ಪುತ್ರ ಭಾಗ್ಯವನ್ನು ಕರುಣಿಸಿದರೆ ನಿನಗೆ ಬಂಗಾರದ ಕಟಿಸೂತ್ರವನ್ನು ಮಾಡಿಸಿ ಅಲಂಕಾರ ಮಾಡಿ ಪೂಜೆ ಸಲ್ಲಿಸ್ತೀನಿ ಅಂತ ಪ್ರಾರ್ಥನೆ. ನಾವು ದೇವರಿಗೆ ಹರಕೆ ಹೊತ್ಕೊಳ್ತೀವಿ, ಹೌದು, ಇದು ಕೊಟ್ಟರೆ ಅದು ಕೊಡ್ತೀವಿ ಅಂತ ಅಲ್ವಾ. ಸೊ ಈ ಹರಕೆ, ನಂಗೊಬ್ಬ ಪುತ್ರನನ್ನು ಕರುಣಿಸು ದೇವ ಪಾಂಡುರಂಗ, ನಿನಗೆ ಬಂಗಾರದ ಕಟಿಸೂತ್ರವನ್ನು ಮಾಡಿಸ್ತೀನಿ ಅಂತ ದಿನಾ ಬೇಡ್ಕೊಳ್ತಾ ಇದ್ದ ಪಾಂಡುರಂಗ. ಆಯಿತು, ಈ ಭಕ್ತಿಯ ಪ್ರಾರ್ಥನೆಯನ್ನು ಆಲಿಸ್ತಾನೆ, ಅನುಗ್ರಹಿಸ್ತಾನೆ ಪರಮಾತ್ಮ ಕೃಪ. ಅಂದರೆ ನೋಡಿ, ಪರಮಾತ್ಮನ ಕೃಪಾ ದೃಷ್ಟಿ ಬೀರಿದ್ರೆ ಎಲ್ಲ ಇಷ್ಟಾರ್ಥಗಳೆಲ್ಲ ಸಿದ್ಧಿಸಿದಂತೆ ಅಲ್ವಾ. ಹಾಗೆ ಆ ಸಾಹುಕಾರನ ಹೆಂಡತಿ ಗರ್ಭಿಣಿ ಆಗ್ತಾಳೆ, ಶುಭ ಮುಹೂರ್ತದಲ್ಲಿ ಗಂಡು ಮಗುನ ಹೆತ್ತಾಳೆ. ಕೆಲವು ದಿನಗಳ ಕಳೆದ ಮೇಲೆ ಆ ಸಾಹುಕಾರ ಹೇಳಿದ್ನಲ್ಲ, ತನ್ನ ಮಾತಿನಂತೆ ಪಾಂಡುರಂಗನಿಗೆ ಕಟಿಸೂತ್ರವನ್ನು ಮಾಡಿಸ್ಕೊಡ್ಲಿಲ್ಲ. ಹೀಗೆ ಮರ್ತೋಗ್ತೀವಿ, ಹರಕೆಯನ್ನು ನಾವು ಮರ್ತೋಗ್ತೀವಲ್ಲ, ಕಟಿಸೂತ್ರವನ್ನು ಮಾಡಿಸಿಯೇ ಕೊಡಲಿಲ್ಲ. ಒಂದಿನ ವಿಠಲ ಬಿಡ್ತಾನ ಸಾಹುಕಾರನ ಕನಸಲ್ಲಿ ಬಂದ, ಅಯ್ಯ ನಿನಗೆ ಪುತ್ರ ಪ್ರಾಪ್ತಿ ಆಯ್ತಲ್ವಾ, ನೀ ಹರಕೆಯನ್ನು ತೀರಿಸಿದ್ಯಾ ಅಂತ ಕೇಳ್ದ. ಸಾಹುಕಾರ ಕೂಡಲೇ ಎಚ್ಚೆತ್ಕೊಂಡ, ಹೆಂಡತಿಗೆ ವಿಷಯ ತಿಳಿಸ್ದ, ನನ್ನಿಂದ ದೊಡ್ಡ ಅಪರಾಧ ಆಗೋಗಿದೆ, ನಡಿ ಮರುದಿನೇ ಹೋಗಿದ್ದೆ ಚಿನ್ನದ ಒಂದು ಕಟ್ಟಿಸೂತ್ರ ಮಾಡಿಸೋಕ್ಕೆ, ಎಲ್ಲ ಅಣಿ ಮಾಡಿಕೊಂಡ. ಮುಂಚೆಯಿಂದ ಅವ್ರ ಮನೆಯಲ್ಲಿ ಅವರಿಗೆ ಒಡವೆ ಎಲ್ಲ ಮಾಡ್ಕೊಳ್ತಾ ಇದ್ದಿದ್ದು ನರಹರಿ ಸೋನಾನೇ. ಆ ಸಾಹುಕಾರ ಮನೆ ಅಡುಗೆ ಎಲ್ಲ ಇದು ಒಡವೆ ಎಲ್ಲ ಮಾಡ್ಕೊಳ್ತಾ ಇದ್ದ. ಅದಕ್ಕೆ ಅವ್ನಿಗೆ ಚೆನ್ನಾಗೂ ಆದಾಯ ಬರ್ತಾ ಇತ್ತಲ್ಲ ನರಹರಿ ಸೋನಾಗಿ. ಅದರಂತೆ ಸಾಹುಕಾರ ನರಹರಿ ಸೋನಾರ ಹತ್ರ ಬರ್ತಾನೆ. ಬಂದುಬಿಟ್ಟು ನರಹರಿಗೆ ಪಾಂಡುರಂಗನಿಗೆ ಅರ್ಪಿಸೋಕ್ಕೆ ನನಗೊಂದು ಚಿನ್ನದ ಕಟಿಸೂತ್ರನ ತಯಾರು ಮಾಡಿಕೊಡ್ಬೇಕು ಅಂತ ಹೇಳ್ತಾನೆ. ನರಹರಿ ಸೋನಾ ಶಿವನ ಭಕ್ತ ಅಲ್ವಾ, ನಾನು ಶಿವನ ಬಿಟ್ಟು ಯಾರನ್ನು ನೋಡೋದಿಲ್ಲ, ಬೇರೆ ದೇವ್ರನ್ನೇ ನೋಡೋದಿಲ್ಲ ಅಂತ ಹಠ ಅಲ್ವಾ ಒಂದು. ಅವನು ಹೇಳ್ತಾನೆ, ನಾನು ಶಿವಭಕ್ತ, ಶಿವನನ್ನು ಬಿಟ್ಟು ಬೇರೆ ಯಾರಿಗೂ ಯಾವ ದೇವ್ರಿಗೂ ಏನು ಮಾಡೋದಿಲ್ಲ ಅಂತ ನಿರ್ದಾಕ್ಷಿಣ್ಯವಾಗಿ ಹೇಳಿಬಿಟ್ರ. ಇದನ್ನು ಕೇಳಿ ಸಾಹುಕಾರನ ಕೋಪ ನೆತ್ತಿಗೇರ್ತು. ಅಯ್ಯ, ಇಷ್ಟು ದಿವಸ ನನ್ನ ಹಣ ತಿಂತಾ ಇದ್ದೆ, ನೀನು ಈಗ ಆಗೋದಿಲ್ಲ ಅಂತ ನಿರಾಕರಿಸ್ತೀಯ. ಈಗ ನಿನ್ನ ಕೆಲಸನ ಯಾರು ಮಾಡಬಲ್ರು ಹೇಳು ಅದಾದರೂ ಅಂತ ಆರ್ಭಟಿಸ್ತಾನೆ. ಆಗ ಸಾಹುಕಾರನಲ್ಲಿ ಹೀಗೆಲ್ಲ ನಿಷ್ಠುರ ಆದರೆ ಅಯ್ಯಯ್ಯಪ್ಪ ನನ್ನ ಆದಾಯಕ್ಕೆ ತೊಂದರೆ ಆಯಿತು, ದುಡಿಮೆ ಬೇಕಲ್ಲ ಅವನಿಗೆ ಅಂತ ನಿರ್ಧರಿಸಿ ಒಪ್ಕೊಳ್ತಾನೆ ನರಹರಿಸೋನು. ಇಲ್ಲ ನಾನೇ ಮಾಡಿಕೊಡ್ತೀನಿ ಅಂತ. ಆದರೆ ಒಂದು ಷರತ್ತು, ಅದೇನು ಅಂತ ಹೇಳಿದ್ರೆ ಅವನು ಶಿವನ್ ಬಿಟ್ಟರೆ ಬೇರೆ ನೋಡೋದಿಲ್ವಲ್ಲ. ಏನು ಷರತ್ತು ಅಂತ ಹೇಳಿದ್ರೆ ನನ್ನ ಕಣ್ಣಿಗೆ ಒಂದು ಬಟ್ಟೆ ಕಟ್ಕೊಂಡು ಪಾಂಡುರಂಗನ ಗುಡಿಗೆ ಬರ್ತೀನಿ, ಅಲ್ಲಿ ಹೋಗಿ ಅಳತೆ ತೊಗೊಳ್ತೀನಿ ಅಂತ. ಸಾಹುಕಾರ ಒಪ್ಕೊಳ್ತಾನೆ, ಇಬ್ಬರು ಪಾಂಡುರಂಗನ ದೇವಸ್ಥಾನಕ್ಕೆ ಬರ್ತಾರೆ. ದೇವರ ಹತ್ರ ನರಹರಿನ ಕರ್ಕೊಂಡು ಹೋಗಿ ಕೂಡಿಸ್ತಾನೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು. ನರಹರಿ ಸೋನಾ, ನರಹರಿ ಸೋನಾ ವಿಠಲ ಮೂರ್ತಿಯ ಸೊಂಟವನ್ನು ತಡುಗುತ್ತಾ ಅಳತೆ ತೊಗೊಳಕ್ಕೆ ಶುರು ಮಾಡ್ತಾನೆ. ಮೊದಲು ಅಳತೆ ತೊಗೊಳ್ತಾನೆ, ಅವನ ಹತ್ರ ಇದ್ದ ದಾರ ಚಿಕ್ಕದಾಯಿತು. ಸೊ ಮತ್ತೊಂದು ದಾರನ ಅದಕ್ಕೆ ಜಾಯಿಂಟ್ ಮಾಡ್ತಾನೆ, ತೊಗೊಳ್ತಾನೆ, ಅದು ಸಣ್ಣದಾಯಿತು. ಎಷ್ಟೇ ಉದ್ದ ದಾರ ತೊಗೊಂಡು ಅಳತೆ ತೊಗೊಳ್ತಾ ಇದ್ದಾನೆ, ಪ್ರಯತ್ನ ಮಾಡ್ತಾ ಇದ್ದಾನೆ, ಯಾವ ದಾರನೂ ಸರಿಯಾಗಲಿ, ಎಲ್ಲ ಗಿಡ್ಡವಾಗಿ ಹೋಯಿತು. ಈಗ ನರಹರಿ ಸೋನಾನಿಗೆ ಸಂದೇಹ ಉಂಟಾಯಿತು. ಅವನು ಪಾಂಡುರಂಗನ ಇಡೀ ದೇಹವನ್ನ ಕೈಯಿಂದ ತಡುತ್ತಾನೆ, ಅದು ಒಂದೇ ಆಕಾರವಾಗಿ ಪಾಣಿಪೀಠದೊಂದಿಗೆ ಇರೋ ಶಿವಲಿಂಗ ಅಂತ ಗೊತ್ತಾಗುತ್ತೆ. ನೋಡಿ, ಕಣ್ಣು ಮುಚ್ಕೊಂಡಿದ್ದಾನೆ, ಕಣ್ಣು ಕಟ್ಟಿದ್ದಾರೆ, ಪಾಂಡುರಂಗನ ತಡುತ್ತಾ ಇದ್ದಾನೆ. ಅವನಿಗೆ ತಿಳಿತಾ ಇರೋದು ಇದು ಶಿವಲಿಂಗ ಅಂತ. ತಕ್ಷಣ ಸೋನಾರ ಸಾಹುಕಾರನ ಆಕ್ಷೇಪಿಸ್ದ, ನನಗೆ ಶಿವನ್ನ ನಾನು ಮುಟ್ತಾ ಇರೋದು, ಕಣ್ಣಿಗೆ ಕಟ್ಕೊಂಡಿದ್ದೆ, ಬಟ್ಟೆ ತೆಗೆದುಬಿಟ್ಟು ಮತ್ತೆ ನೋಡ್ತಾನೆ,
ಹಾಂ ಇಲ್ಲ ಇದು ಪಾಂಡುರಂಗ ವಿಠಲ ಮೂರ್ತಿಯೇ ಅಂತ ಛೇ 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 ಅಂದ್ಕೊಂಡು ಮತ್ತೆ ಕಣ್ಣಿಗೆ ಬಟ್ಟೆ ಕಟ್ಕೊಳ್ತಾನೆ ಬೇಗ. ಮತ್ತೆ ದೇವರ ಒಂದು ವಿಗ್ರಹನ ತಡುತ್ತಾ ಇದ್ದಾನೆ, ಅವನ ಕೈಗೆ ಶಿವಲಿಂಗನೇ ಸಿಗ್ತಾ ಇದೆ. ಹೀಗೆ ಎಷ್ಟು ಸಲ ಪ್ರಯತ್ನ ಮಾಡಿದ್ರು ಅವನಿಗೆ ಹೀಗೆ ಆಯಿತು. ಅವನಿಗೆ ತುಂಬ ಆಶ್ಚರ್ಯ ಆಯಿತು. ಖೇದ ಮೋದ ಎರಡರಿಂದ ಅವನು ಒಂಥರ ಭ್ರಾಂತಿ, ಅವನಿಗೆ ಏನಾಗ್ತಿದೆ ಗೊತ್ತಾಗಲಿಲ್ಲ, ಭ್ರಾಂತಿ ಹಿಡಿದಂತಾಯಿತು. ಅಲ್ಲೇ ಇರೋ ಜ್ಞಾನದೇವಾದಿ ಸಂತರೆಲ್ಲರೂ ಪಕ್ಕ 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 ಅಂತ ಜೋರಾಗಿ ನಕ್ಬಿಟ್ರು. ಆಗ ಪಾಂಡುರಂಗ ವಿಠಲ ಪ್ರತ್ಯಕ್ಷನಾಗ್ತಾನೆ. ಎಲೆ ನರಹರಿಯೇ, ನಿನ್ನ ಸಂಶಯನ ನಿವಾರಣೆ ಮಾಡಬೇಕಂತಲೇ ನಾನು ಈ ವಿಧವಾದ ಲೀಲೆಯನ್ನು ಆಡಿದೆ. ನಿನ್ನಲ್ಲಿರುವ ಶಿವ ಅಚ್ಯುತರಲ್ಲಿಯ ಭೇದ ಭಾವ ಅವಿಚಾರದಿಂದ ಉಂಟಾಗಿದೆ ಅಲ್ವಾ. ಎರಡೇ ಅಂದರೆ ಇಂದಿ ಬ್ರಹ್ಮತ್ವ ಸೃಜತೆ ಸರ್ವಂ ಸ್ಮಿತ್ ಪಾಲಯತೆ ಪುನಃ ಶ್ರೀ ರುದ್ರರೂಪಾಯ ಕಲ್ಪಾತೆ ನಮಸ್ತುಭ್ಯಂ ತ್ರಿಮೂರ್ತಿ. ಅಂದರೆ ಒಬ್ಬನೇ ಒಬ್ಬನಾದ ಪರಮಾತ್ಮನೇ ಬ್ರಹ್ಮರೂಪದಿಂದ ಜಗತ್ತನ್ನು ಸೃಷ್ಟಿಸುವನು. ನಾವು ಹೇಳಲ್ವ ದೇವನೊಬ್ಬ ನಾಮ ಹಲವು ಅಂತ, ಅವನೇ ವಿಷ್ಣುವಾಗಿ ಪರಿಪಾಲಿಸುವನು, ಅವನೇ ರುದ್ರರೂಪದಿಂದ ಜಗತ್ತೆಲ್ಲವನ್ನ ಲಯಗೊಳಿಸ್ತಾನೆ ಅಂದಾಗ ಇಲ್ಲಿ ಮೂರು ದೇವರು ಅಂತ ಭೇದ ಇರೋದಿಲ್ಲ. ನೀನು ಒಂದೇ ಒಂದು ಅಂದರೆ ಒಂದೇ ಒಂದಾದ ಚಿನ್ನದಿಂದ ಹಲವು ರೀತಿಯ ಆಭರಣಗಳನ್ನು ಮಾಡ್ತೀಯಲ್ವ, ಚಿನ್ನ ಒಂದೇ ಆದರೆ ಬೇರೆ ಬೇರೆ ಆಭರಣ ಮಾಡ್ತೀಯಲ್ಲ, ಎಲ್ಲ ಆಭರಣಗಳು ಒಂದೇ ಚಿನ್ನದಿಂದಲೇ ತುಂಬಿದೆ ಅಂತ ನಿನಗೆ ಗೊತ್ತಿಲ್ವಾ. ಅದರಂತೆ ಏಕಮೇವಾ ದ್ವಿತೀಯವಾದ ಪರಮಾತ್ಮನೇ ಎಲ್ಲವುಗಳಲ್ಲಿ ತುಂಬಿದಾನೆ, ಆದರೂ ಆತನು ಭಿನ್ನ ಭಿನ್ನನಾಗಿಲ್ಲ. ಹಾಗೆಯೇ ಬ್ರಹ್ಮ ರುದ್ರ ವಿಷ್ಣು ದೇವಿ ಗಣಪತಿ ಮುಂತಾದ ಯಾವ ದೇವತೆಯರ ರೂಪಗಳಿದ್ದರೂ ಅವೆಲ್ಲ ಒಂದೇ ಪರಮಾತ್ಮನ ಸ್ವರೂಪವೇ ಅನ್ನೋದು ನಿತ್ಯ ಸತ್ಯವಾಗಿದೆ. ಭೇದವನ್ನು ಕಲ್ಪಿಸ್ತಾ ಹೋದರೆ ನಮಗೆ ಮನಸ್ಸಿನ ಭ್ರಾಂತಿ ಮನೋಭ್ರಾಂತಿ ಹೆಚ್ಚಾಗುತ್ತೆ. ಏಕೋಹಂ ಬಹುಶ್ಯಾಂ ಒಬ್ಬನೇ ಒಬ್ಬನಾದ ನಾನು ಅನೇಕನಾಗಿರುವೆ ಅಂತ ಉಪದೇಶ ಮಾಡ್ತಾನೆ ಪಾಂಡುರಂಗ. ಆತನಿಗೆ ಅಭೇದ ದೃಷ್ಟಿಯನ್ನಿತ್ತು ಅನುಗ್ರಹಿಸಿ ಅದೃಶ್ಯನಾಗ್ತಾನೆ. ಆಗ ನರಹರಿ ಸೋನಾರನಿಗೆ ಅಭೇದ ಬುದ್ಧಿ ಇರತ್ತಲ್ಲ ಹೋಗುತ್ತದೆ, ಅದನ್ನು ತ್ಯಜಸ್ತಾನವನು ಶ್ರೀ ಪಾಂಡುರಂಗ ವಿಠಲನ ಅನನ್ಯ ಭಕ್ತನಾಗ್ತಾನೆ. ಸಾಹುಕಾರನ ಇಷ್ಟದಂತೆ ಪಾಂಡುರಂಗನಿಗೆ ಬಂಗಾರದ ಕಟ್ಟಿಸೂತ್ರವನ್ನು ಸುಂದರವಾಗಿ ತಯಾರು ಮಾಡಿಕೊಡ್ತಾನೆ. ಶ್ರೀಹರಿಯ ಧ್ಯಾನ ಮಾಡ್ತಾ ಶ್ರೀಹರಿಗೆ ಅತಿ ಪ್ರಿಯ ಭಕ್ತನಾಗಿ ಮೋಕ್ಷ ಭಾಗ್ಯವನ್ನು ಹೊಂದಿದ್ದಾನೆ ಎಂಬುದಿಗೆ ನರಹರಿ ಸೋನ. ಈ ಒಂದು ಪಾಂಡುರಂಗ ವಿಠಲನ ಚರಿತ್ರೆಯಲ್ಲಿ ನರಹರಿ ಸೋನಾರ ಒಂದು ಚರಿತ್ರೆ ಸಂಪೂರ್ಣವಾಯಿತು. ಪಂಡರಿನಾಥ ಭಗವಾನ್ ಕೀ ಜೈ. ಜೈ ಶ್ರೀರಾಮ್.